ಕೋಳಿ ಇದನ್ನ ಯಾವ ತರ ಮಾಡಬೇಕು? ಫಸ್ಟ್ ಕ್ವಶನ್ ನ ಬರ್ಕೋಬಿಡಿ. ಡಿ ಪವರ್ 4 x/dt^4 -2 dx/dt^3 ಪ್ಲಸ್ d2x/dt^2 ಇಸ್ ಈಕ್ವಲ್ ಟು 0. ಇನ್ನ ಡಿ ಪವರ್ ಎಕ್ಸ್ ಬರ್ಕೊಳ್ಳಿ, ಡಿ ಪವರ್ 4 x, ಡಿ ಪವರ್ 4/dt^4 ಬದಲು ಕ್ಯಾಪಿಟಲ್ ಡಿ ಪವರ್ 4, ಕ್ಯಾಪಿಟಲ್ ಡಿ ಕ್ಯೂಬ್, ಕ್ಯಾಪಿಟಲ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0, ವೇರ್ ಡಿ ಇಸ್ d/dt. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಎಕ್ಸ್ ನ ಕಾಮನ್ ತಗೊಳ್ಳಿ, ಡಿ ಸ್ಕ್ವೇರ್ 4 -2 dq ಪ್ಲಸ್ ಡಿ ಸ್ಕ್ವೇರ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 0. ಈಗೇನ್ ಮಾಡಬೇಕು, ಆಕ್ಸಿಲರಿ ಈಕ್ವೇಶನ್ ಇಸ್ ಅಂತ ಬರೆದು ಎಂ ಪವರ್ 4 -2 m³ ಪ್ಲಸ್ ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಇದನ್ನ ಕ್ಯಾಲ್ಕುಲೇಟ್ ಟೇಕ್ ಮಾಡ್ಕೊಳ್ಳಿ, ಎಕ್ಸ್ ಪವರ್ 4 -2 x³ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ನೋಡಿ, ಆಲ್ಫಾ ಕ್ಲೋಸ್ ಬ್ರಾಕೆಟ್ ಪವರ್ 4 -2 x³ ಟು ಆಲ್ಫಾ ಕ್ಲೋಸ್ ಬ್ರಾಕೆಟ್ ಪವರ್ 3 ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾಲ್ಕುಲೇಟ್ ನೋಡಿ. ಎಕ್ಸ್ ವ್ಯಾಲ್ಯೂನ 0 ಇಂದಾನೆ ಸ್ಟಾರ್ಟ್ ಮಾಡಿ, ಇಲ್ಲಿ 0 ಇಂದ ಸ್ಟಾರ್ಟ್ ಮಾಡಿದ್ರೆ 0 ಬರುತ್ತೆ, ಗೊತ್ತಾಗ್ತಿದ್ಯಾ? ಒಂದು ತಗೋಬಹುದು, ಒನ್ ಇಂದಾನು ಮಾಡಬಹುದು, ಆದ್ರೆ ಜ್ಞಾಪಕ ಇಟ್ಕೊಳ್ಳಿ, ರೂಟ್ಸ್ 0 ಫಸ್ಟ್, ಆಮೇಲೆ 1 -1 2 -2 ಆ ತರನು ಮಾಡಬಹುದು, ಗೊತ್ತಾಯ್ತಲ್ವಾ? ಎಲ್ಲ ಪ್ರಾಬ್ಲಮ್ಗೂ ಆರ್ಡರ್ ಅಲ್ಲಿ ಮಾಡಬಹುದು. ಈಗ ನೋಡಿ, ಎಮ್ ಇಸ್ ಈಕ್ವಲ್ ಟು 0 ಇಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್, ಯಾಕಂದ್ರೆ 0ಗೆ 0 ಬರ್ತಾ ಇದೆ. ಎಮ್ ಇಸ್ ಈಕ್ವಲ್ ಟು 1ಗೆ ಬೇಕಾದರೂ ಸ್ಟಾರ್ಟ್ ಮಾಡಿ ಮಾಡಬಹುದು, ಅದೇನು ಪ್ರಾಬ್ಲಮ್ ಇಲ್ಲ. ಎಮ್ ಇಸ್ ಈಕ್ವಲ್ ಟು 0 ಇಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್. ಆಮೇಲೆ ಏನ್ ಮಾಡಬೇಕು, ಇಲ್ಲಿ ಕೋಎಫಿಷಿಯೆಂಟ್ ನ ಬರ್ಕೋಬೇಕು. ಎಂ ಪವರ್ 4 ದು ಕೋಎಫಿಷಿಯೆಂಟ್ ಏನು 1, ಎಂ ಕ್ಯೂಬ್ ದೇನು -2, ಎಂ ಸ್ಕ್ವೇರ್ ದೇನು 1, ಎಂ ಇಲ್ಲ ಅದಕ್ಕೆ 0, ಕಾನ್ಸ್ಟೆಂಟ್ ಇಲ್ಲ ಅದಕ್ಕೆ 0. ಇಲ್ಲಿ 0 ಬರ್ಕೊಳ್ಳಿ, ಇಲ್ಲಿ 0 ಬರೆದ್ಬಿಟ್ಟು ಆ್ಯಡ್ ಮಾಡಿ, 1 + 0 ಅಂದರೆ 1, 0 × 1 0, -2 + 0 ಅಂದರೆ -2, 0 × -2 0, 1 + 0 ಅಂದರೆ 1, 0 × 1 ಎಸ್ 0, 0 + 0 0, 0 × 0 0, 0 + 0 0. ಅಂದರೆ ಇಲ್ಲಿ ಏನಾಗುತ್ತೆ, 1 m³ ಬರುತ್ತೆ, ಎಂ ಪವರ್ 4 ಇರೋದು ಎಂ ಕ್ಯೂಬ್ಗೆ ಬರುತ್ತೆ, -2 m² ಬರುತ್ತೆ ಪ್ಲಸ್ ಎಂ, 1 m ಅಂದರೆ ಎಂ ಪ್ಲಸ್ 0 ಬರೆದು ನಡೀತೆ ಈಕ್ವಲ್ ಟು 0, ಇದು 0 ಬರುತ್ತೆ, ಅರ್ಥ ಆಗ್ತಿದೆಯಾ? ಪ್ಲಸ್ 0 ಬರೆಯೋದ್ ಬದಲು ಇಸ್ ಈಕ್ವಲ್ ಟು 0 ಬರ್ಕೊಡಿ, ಆಯ್ತಲ್ವಾ? ಈಗ ಈಗೇನ್ ಇದ್ನ ಕ್ಯಾಲ್ಸಿಲಿ, x³ -2 x² ಪ್ಲಸ್ ಎಕ್ಸ್ ಅಂತ ಟೈಪ್ ಮಾಡ್ಕೋಬೇಕು. ಆಲ್ಫಾ ಎಕ್ಸ್ ಪವರ್ 3 -2 ಆಲ್ಫಾ ಕ್ಲೋಸ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಆಲ್ಫಾ ಕ್ಲೋಸ್ ಬ್ರಾಕೆಟ್, ಕ್ಯಾಲ್ಕುಲೇಟ್ ಕೊಟ್ಟು ಮತ್ತೆ 0 ಇಂದ ಸ್ಟಾರ್ಟ್ ಮಾಡಿ, 0ಗೆ 0 ಬರ್ತಾ ಇದೆ ಅಂದ್ರೆ 0 ಇಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್ ಅಂತ ಹೇಳ್ಬೇಕು. ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ 0 ಕೊಟ್ಟಾಗ 0 ಬಂದ್ರೆ ಎಂ ಇಸ್ ಈಕ್ವಲ್ ಟು 0 ಇಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್ ಅಂತ ಹೇಳ್ಬೇಕು. ಈಗ ನೋಡಿ ಇಲ್ಲಿ ಏನ್ ಮಾಡಿ, ಈಗ ಎಂ ಕ್ಯೂಬ್ ದು ಕೋಎಫಿಷಿಯೆಂಟ್ ಏನು 1, ಎಂ ಸ್ಕ್ವೇರ್ ದು -2, ಎಂ ದು 1 ಆಮೇಲೆ 0, ಈ 0 ನ ಇಲ್ಲಿ ಬರ್ಕೋಬಿಡಿ, ಇಲ್ಲಿ 0 ಬರ್ಕೋಬಿಡಿ. ಈಗ ಆ್ಯಡ್ ಮಾಡಿ, 1 + 0 ಅಂದ್ರೆ 1, 0 × 1 ಇಸ್ 0, 0 ನ ಇಲ್ಲಿ ಬರ್ಕೋಬಿಡಿ, -2 + 0 ಅಂದ್ರೆ -2, 0 × -2 ಇಸ್ 0, 1 + 0 ಅಂದ್ರೆ 1, 0 × 1 ಇಸ್ 0, 0 + 0 ಅಂದ್ರೆ 0. ಈಗ ಎಂ ಕ್ಯೂಬ್ ಇರೋದನ್ನ ಎಂ ಸ್ಕ್ವೇರ್ ಮಾಡ್ಕೊಳ್ಳಿ, ಎಂ ಸ್ಕ್ವೇರ್ -2 m ಪ್ಲಸ್ 1 ಇಸ್ ಈಕ್ವಲ್ ಟು 0. ಇಲ್ಲಿ ಎಂ ಅಂದ್ರೆ -b ಅಂದ್ರೆ -2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಅಂದ್ರೆ -2²
-4 × 1 × 1 ಬೈ 2 × a ಅಂದ್ರೆ 2 × 1. ಇಲ್ಲಿ ಏನಾಗುತ್ತೆ, ಮೈನಸ್ ಆಫ್ -2 ಅಂದ್ರೆ 2 ± ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೋಬೇಕು. ರೂಟ್ ಆಫ್ -2² -4 × 1 × 1. ಆನ್ಸರ್ 0. ಟೂ ಪ್ಲಸ್ ಆರ್ ಮೈನಸ್ 0 ಬೈ 2 × 1 = 2. 2 + 0/2 ಅಂದರೆ 1 ಬರುತ್ತೆ. ಕ್ಯಾಲ್ಸಿಯಲ್ಲಿ 2 + 0/2 ಅಂತ ಹೊಡಿಬೇಕು ಮೊದಲು. ಸಾರಿ, ಈ ಥರ 2 + 0/2 1 ಬರುತ್ತೆ, ಅಥವಾ 2 − 0/2 ಅದು 1 ಬರುತ್ತೆ. ಎರಡು 1, ಪ್ಲಸ್ 0 1 ಮೈನಸ್ 0. ನೋಡಿ ಇಲ್ಲಿ 1, 1, ದೇರ್ ಫೋರ್ ಎಮ್ ಇಸ್ ಈಕ್ವಲ್ ಟು ಟೋಟಲ್ ರೂಟ್ಸ್ಗಳನ್ನ ಬರ್ಕೋಬೇಕು. 1, 1, 0, ಇನ್ನೊಂದು 0, 0, 0, 1, 1. ನೆಪ್ಕ ಇಟ್ಕೊಳ್ಳಿ, ಸೇಮ್ ಇದ್ರೆ a, a ಇದ್ರೆ ಎಮ್, y ಇಸ್ ಈಕ್ವಲ್ ಟು ನಾವೇನು ಬರಿತೀವಿ, c1 + c2x e^ax. ಯಾವಾಗ ಈ ಥರ f(d)y ಇಸ್ ಈಕ್ವಲ್ ಟು 0, ವೇರ್ ಡಿ ಇಸ್ d/dx, ಅಂದರೆ ಲೆಫ್ಟಲ್ಲಿ ವೈ ಇರಬೇಕು ಇಲ್ಲಿ. ಅರ್ಥ ಆಯ್ತಲ್ವಾ? ಮತ್ತೆ ಡಿ ಬಂದು d/dx ಇದ್ರೆ ಎಕ್ಸ್ ಅಲ್ಲಿ ಬರಿತೀವಿ. ಆದರೆ ಇಲ್ಲಿ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಲೆಫ್ಟಲ್ಲಿ ಏನಿದೆ, f(d)x ಇದೆ. ಇದು f(d)x ಇದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಬರಿಬೇಕು, ವೈ ಇಸ್ ಈಕ್ವಲ್ ಟು ಬರಿಬಾರ್ದು. ಈಗ ಸೇಮ್ ಇರೋದ್ರಿಂದ ಇದು ಬರೀ ವೇರಿಯೇಬಲ್ ಚೇಂಜ್ ಮಾಡಿ, c1 + c2t, ಯಾಕಂದ್ರೆ d/dt ಇರೋದ್ರಿಂದ. d/dt ಇದ್ರೆ t ಬರುತ್ತೆ, d/dx ಎಕ್ಸ್ ಇದ್ರೆ ಎಕ್ಸ್ ಬರೋದು. c1 + c2t e^0t ಪ್ಲಸ್ c3 + c4t e^1t, ಇಷ್ಟೇ ಆನ್ಸರು. ಬೇಕಿದ್ರೆ ಇನ್ನೊಂದು ಸ್ಟೆಪ್ ಬೇಕಾದ್ರೆ ಬರಿಬೋದು, e^0t ಅಂದ್ರೆ 1, c1 + c2t ಪ್ಲಸ್ c3 + c4t e^1t. ಸಾರಿ, ಎಕ್ಸ್ ಅಲ್ಲ ಇದು, ಗೊತ್ತಾಯ್ತಲ್ವಾ? ನೋಡಿ ಇದನ್ನ ಡೈರೆಕ್ಟ್ ಆಗಿ ಬೇಕಾದ್ರೂ m² ನ ಕಾಮನ್ ತಗೊಂಡು ಮಾಡ್ಬೋದು, ಏನು ಇಶ್ಯೂ ಇಲ್ಲ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಇದು ಗೊತ್ತಾಯ್ತಲ್ವಾ? ಈ ತರ ಬೇಕಾದ್ರೂ ಮಾಡ್ಬೋದು. ನಾನು ಒಂದೇ ತರ ಮಾಡ್ತಾ ಇದ್ದೀನಿ ಪ್ರಾಬ್ಲಮು. ಇದನ್ನ m² ತಗೊಂಡು ಯಾವ ತರ ಮಾಡೋದು ಹೇಳ್ಕೊಟ್ಬಿಡ್ತೀನಿ ನೋಡಿ. ಈಗ ಬೇಕಿದ್ರೆ m = 1 ಅಂತಾನೆ ತಗೊಂಡು ಇಲ್ಲಿ 1 ಹಾಕೊಂಡು ಈಗ ನೋಡಿ, ಕ್ಯಾಲ್ಕುಲೇಟ್ ಕೊಟ್ಟಾಗ 0 √0 ಬರುತ್ತೆ, 1 0 ಬರುತ್ತೆ. ಬೇಕಾದ್ರೆ ಆ ತರ ಬೇಕಾದ್ರೂ ಮಾಡ್ಕೊಡಿ. ಈಗ ನೋಡಿ ಇದೇ ಪ್ರಾಬ್ಲಮ್ನ ಇನ್ನೊಂದು ಟೈಪ್ ಮಾಡ್ಕೊಡ್ತೀನಿ ನೋಡಿ. ಇದು ರಬ್ ಮಾಡ್ತೀನಿ, ಸೊಲ್ಯೂಷನ್ ಅಂತೂ ಒಂದೇ ಬರೋದು, m = 0, 0 ಮತ್ತೆ. ಈಗ ನೋಡಿ ಇದೇ ಪ್ರಾಬ್ಲಮ್ನ ನೋಡಿ, ಲಾಸ್ಟ್ ನನ್ನ ಪರ್ಸ್ನಲ್ ಅಷ್ಟು ಮಾಡಿದ್ರೆ ಸಾಕು. ಅರ್ಥ ಆಗ್ತಿದ್ಯಾ ಇದು ಎಷ್ಟ್ರಾ ಮಾಡ್ತಿರೋದು? ಈಗ ನೋಡಿ ಕ್ಯಾಲ್ಸಿಲಿ ಆಲ್ಫಾ ಕ್ಲೋಸ್ ಬ್ರಾಕೆಟ್ x^4 −2x³ ಪ್ಲಸ್ x². ಕ್ಯಾಲ್ಕುಲೇಟ್ ಕೊಟ್ಟಾಗ 1 0 ಬರುತ್ತೆ ಒಂದೊಂದು ಕಡೆ. 0 ಮಾಡಿ, ಗೊತ್ತಾಗ್ತಿದ್ಯಾ? 1 0 ಬರುತ್ತೆ ಅಂದ್ರೆ m = 1 ಇಸ್ ಎ ರೂಟ್. ಈ ತರಾನು ಮಾಡ್ಬೋದಾ ಅಂತ ಕೇಳ್ತೀರಾ, ಅದಕ್ಕೆ ನಾನು ನೋಡಿ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ, ಒಂದೇ ಆನ್ಸರ್ ಬರುತ್ತೆ ನೋಡಿ. m = 1 ಇಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್. ಈಗ ನೋಡಿ ಇಲ್ಲೇನ್ ಮಾಡಬೇಕು, m^4 ಕೋಎಫಿಷಿಯಂಟ್ ಬರ್ಕೋಬೇಕು. 1 ಇಲ್ಲಿ, -2 ಇಲ್ಲಿ, 1 ಎಂ ಇಲ್ಲ ಅದಕ್ಕೆ 0, ಕಾನ್ಸ್ಟೆಂಟ್ ಇಲ್ಲ ಅದಕ್ಕೆ 0. ಈ ರೂಟ್ ನ ಇಲ್ಲಿ ಬರ್ಕೊಳ್ಳಿ, ಇಲ್ಲಿ 0 ಇದ್ರೆ 0 ನ ನಾವೇ ಬರ್ಕೋಬೇಕು. 1 + 0 1, ಇದನ್ನ ಮಲ್ಟಿಪ್ಲೈ, 1 × 1 1, −2 + 1 ಅಂದ್ರೆ −1, 1 × −1 −1, 1 + −1 ಅಂದ್ರೆ 0, 1 × 0 ಇಸ್ 0, 0 + 0 0, 1 × 0 ಇಸ್ 0, 0 + 0 0. ಉಳಿಯದೇನು, 1 m²
ನೋಡಿ, ಎಂ ಪವರ್ ಫೋರ್ ಇರೋದು ಎಂ ಕ್ಯೂಬ್ ಆಗುತ್ತೆ. ಎಂ ಕ್ಯೂಬ್ ಮೈನಸ್ ಎಂ ಸ್ಕ್ವೇರ್, ಮೈನಸ್ 1 m ಸ್ಕ್ವೇರ್ ಅಂದ್ರೆ ಎಂ ಸ್ಕ್ವೇರ್, ಪ್ಲಸ್ 0 m, ಮತ್ತೆ ಎಲ್ಲ 0 ಬರುತ್ತೆ, ಗೊತ್ತಾಗ್ತಿದೆಯಲ್ವಾ? ಈಗ ಮತ್ತೆ ಕ್ಯಾಲ್ಸಿ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಟೈಪ್ ಮಾಡಿ. ನೋಡಿ, ಆಲ್ಫಾ ಕ್ಲೋಸ್ ಬ್ರಾಕೆಟ್ ಪವರ್ 3 ಮೈನಸ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಪವರ್ 2. ಕ್ಯಾಲ್ಕುಲೇಟ್ ಕೊಟ್ಟಾಗ ಫಸ್ಟ್ 1 ಗೆ, 0 ಗೆ ಮಾಡಿದ್ರು ನಡೆಯುತ್ತೆ, 1 ಗೆ ಮತ್ತೆ ಬರುತ್ತೆ, ಅವಾಗ ಎಮ್ ಇಸ್ ಈಕ್ವಲ್ ಟು 1 ಇಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್ ಅಂತ ಮಾಡ್ಬೋದು. ಎಮ್ ಇಸ್ ಈಕ್ವಲ್ ಟು 1 ಇಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್. ಈಗ ನೋಡಿ, ಇಲ್ಲಿ 1 ನ ಈ ಕಡೆ ಬರ್ಕೊಳ್ಳಿ, ಇಲ್ಲಿ ಎಮ್ ಕ್ಯೂಬ್ ಅಂದ್ರೆ ಇಲ್ಲಿ 1, ಇಲ್ಲಿ ಮೈನಸ್ 1, ಎಂ ಇಲ್ಲ 0, ಕಾನ್ಸ್ಟೆಂಟ್ ಇಲ್ಲ 0. ಎಂ ಕ್ಯೂಬ್ ಇಂದ ಸ್ಟಾರ್ಟ್ ಮಾಡಿದ್ರೆ 4 ಇರಬೇಕು, ಎಂ ಪವರ್ 4 ಇಂದ ಸ್ಟಾರ್ಟ್ ಮಾಡಿದ್ರೆ 5 ನಂಬರ್ ಇರಬೇಕು. ಇಲ್ಲಿ 0 ಬರ್ಕೊಳ್ಳಿ, 1 ಪ್ಲಸ್ 0 1, 1 ಇಂಟು 1 1, ಮೈನಸ್ 1 ಪ್ಲಸ್ 1 0, 1 ಇಂಟು 0 0, 0 ಪ್ಲಸ್ 0 0, 1 ಇಂಟು 0 0, 0 ಪ್ಲಸ್ 0 0, ಉಳಿಯೋದು ಬರೀ 1. ಎಂ ಕ್ಯೂಬ್ ಇರೋದು ಎಂ ಸ್ಕ್ವೇರ್ ಆಗುತ್ತೆ. ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಂದ್ರೆ ಎಂ ಇಸ್ ಈಕ್ವಲ್ ಟು 0 ಕಾಮ 0. ಈಗ ರೂಟ್ಸ್ ದೇರ್ ಫೋರ್ 0 ಕಾಮ 0 ಮತ್ತೆ 1 ಕಾಮ 1, ಈ ತರ ಬೇಕಾದ್ರೂ ಮಾಡ್ಬೋದು. ಗೊತ್ತಾಯ್ತಲ್ವಾ? ಲಾಸ್ಟ್ ಟೈಮ್ ಮಾಡಿದ್ನಲ್ಲ, ಅದು ಮಾಡ್ಬೋದು ಇದು ಮಾಡ್ಬೋದು. ಇನ್ನೊಂದು ಮೆಥಡು ಇದೆ, ಅದು ಮಾಡ್ಬಿಡ್ತೀನಿ ನೋಡ್ಕೊಳ್ಳಿ. ನೋಡಿ, ಇಲ್ಗಂಟ ಅಂತೂ ಎಲ್ಲ ಸೇಮೇ, ಆನ್ಸರು ಸೇಮೇ ಇದೆ. ಇದನ್ನ ಯಾವ ತರ ಮಾಡುತ್ತೆ? ಆಕ್ಸಿಲರಿ ಈಕ್ವೇಶನ್ ಇಸ್ ಎಂ ಪವರ್ 4 ಮೈನಸ್ 2 ಎಂ ಕ್ಯೂಬ್ ಪ್ಲಸ್ ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಇಲ್ಲಿ ಎಂ ಸ್ಕ್ವೇರ್ ನ ಕಾಮನ್ ತಗೊಳ್ಳಿ, ಎಂ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಉಳಿಯೋದೇನಿಲ್ಲಿ ಎಂ ಸ್ಕ್ವೇರ್ ಮೈನಸ್ ಇಲ್ಲಿ 2 m, ಕಾಮನ್ ಹೋದ್ರೆ ಪ್ಲಸ್ 1 ಇಸ್ ಈಕ್ವಲ್ ಟು 0. ದೇರ್ ಫೋರ್ ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಂಡ್ ಎಂ ಸ್ಕ್ವೇರ್ ಮೈನಸ್ 2 m ಇಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ವಾ? ಈಗ ಏನ್ ಮಾಡಬೇಕು? ಎಂ ಇಸ್ ಈಕ್ವಲ್ ಟು 0 ಕಾಮ 0, ಇಲ್ಲಿ ಎಂ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದ್ರೆ ಮೈನಸ್ ಆಫ್ ಮೈನಸ್ 2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4 ಎ ಸಿ, 4 ಇಂಟು 1 ಇಂಟು 1 ಡಿವೈಡ್ ಬೈ 2 ಇಂಟು 1, ಯಾಕಂದ್ರೆ ಎ ಇಸ್ 1, ಬಿ ಇಸ್ ಮೈನಸ್ 2, ಸಿ ಇಸ್ 1. ಈಗ ಏನಾಯ್ತು? ಕಂಟಿನ್ಯೂ, ಎಂ ಇಸ್ ಈಕ್ವಲ್ ಟು 2 ಮೈನಸ್ ಆಫ್ ಮೈನಸ್ 2 ಅಂದ್ರೆ 2, ಇದನ್ನ ಕ್ಯಾಲ್ಸಿನ್ ಮಾಡಿದ್ರೆ 0 ಬರುತ್ತೆ. 2 ಇಂಟು 1 ಇಸ್ 2, 2 ಪ್ಲಸ್ 0 ಬೈ 2 ಅಂದ್ರೆ 1, 1. ದೇರ್ ಫೋರ್ ಎಮ್ ಇಸ್ 0 ಕಾಮ 0 ಕಾಮ 1 ಕಾಮ 1 ಅಷ್ಟೇ. ಗೊತ್ತಾಗ್ತಿದೆಯಲ್ವಾ? ಈ ತರ ಬೇಕಾದ್ರೂ ಮಾಡ್ಬೋದು, ಎಲ್ಲ ಯಾವ್ದು ಮಾಡಿದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಗೊತ್ತಾಗ್ತಿದೆಯಲ್ವಾ? ಇದು ನೋಡಿ, ಇದು ಕನ್ಫ್ಯೂಷನ್ ಅಂದ್ರೆ ಇದನ್ನ ಇಲ್ಲಿ ಬರೀತೀನಿ ನೋಡಿ. ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಂಡ್ ಎಂ ಸ್ಕ್ವೇರ್ ಮೈನಸ್ 2 m ಪ್ಲಸ್ 1 ಇಸ್ ಈಕ್ವಲ್ ಟು 0, ಈ ತರ ಹಾಕ್ಕೊಳ್ಳಿ. ಎಂ ಇಸ್ ಈಕ್ವಲ್ ಟು 0 ಕಾಮ 0, ಇಲ್ಲಿ ಎಂ ಅಂದ್ರೆ ಮೈನಸ್ ಆಫ್ ಮೈನಸ್ 2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೆ ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ 3 ಇಂಟು 1 ಇಂಟು 1 ಡಿವೈಡ್ ಬೈ 2 ಇಂಟು 1. ಎಂ ಇಸ್ ಈಕ್ವಲ್ ಟು 2 ಪ್ಲಸ್ ಆರ್ ಮೈನಸ್ 0 ಬೈ 2, 2 ಪ್ಲಸ್ 0 ಬೈ 2 ಅಂದ್ರೆ 1, 2 ಮೈನಸ್ 0 ಬೈ 2 ಇಸ್ 1. ದೇರ್ ಫೋರ್ ಎಮ್ ಇಸ್ 0 ಕಾಮ 0 ಮತ್ತೆ 1 ಕಾಮ 1, ಆ ಥರ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ನೋಡಿ, ಎಲ್ಲದಕ್ಕೂ ಇದೇ ಆನ್ಸರ್ ಬರುತ್ತೆ. ಅರ್ಥ ಆಯ್ತಲ್ವಾ? ನೀವು 4 ಅಲ್ಲಿ ಯಾವ ಮೆಥಡ್ ಬೇಕಾದರೂ ಮಾಡಿ.